ಸದಲ್ಗಾ ಪಟ್ಟಣದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೋವಿಡ್ ಕಿಟ್ ವಿತರಿಸಿದ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ. ಸದಲ್ಗಾ ಪಟ್ಟಣದಲ್ಲಿ ಕೊರೋನಾ ಸೋಂಕಿತರು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಕೋವಿಡ್ ಕಿಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಚುಕ್ಕೋಡಿ ಲೋಕಸಭೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 4,500 ಕಿಟ್ಗಳನ್ನು ಜೊಲ್ಲೆ ಟ್ರಸ್ಟ್ ವತಿಯಿಂದ ಉಚಿತವಾಗಿ ನೀಡಲಾಗುತ್ತಿದೆ. ಈಗಾಗಲೇ ಜೊಲ್ಲೆ ಚಾರಿಟಿ ಫೌಂಡೇಶನ್, ಸಂಘ ಸಂಸ್ಥೆಗಳು, ತಾಲೂಕಾ ಆಡಳಿತ, ಜಿಲ್ಲಾ ಆಡಳಿತ, ಆರೋಗ್ಯ ಇಲಾಖೆ ಸೇರಿದಂತೆ ಮುಂತಾದ ಸಂಸ್ಥೆಗಳ ನೆರವಿನಿಂದ 8 ಕೋವಿಡ್ ಸೆಂಟರ್ ಪ್ರಾರಂಭಿಸಿದ್ದೇವೆ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ಗೌರವಾನ್ವಿತ ಎಲ್ಲ ಪುರಸಭೆ ಸದಸ್ಯರೇ ಮತ್ತು ಆಗಮಿಸಿದ ಎಲ್ಲ ಹಿರಿಯರೇ, ಅಣ್ಣ ತಮ್ಮದಿರೇ, ಅಕ್ಕ ತಂಗಿಯರೇ, ಯಾವತ್ತೂ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಮತ್ತು ಪತ್ರಿಕಾ ಮಾಧ್ಯಮದವರು, ಇವತ್ತು ಕಿಟ್ ಕೊಡೋದಾದ್ರೆ ಎಲ್ಲರೇ ಬೇರೆ ಪ್ರಕಾರ ನಾವು ತಿಳಿದಿರ್ಬೋದು. ಆದರೆ ಈ ಕಿಟ್ ಇಡೀ ಊರಿಗೆ ಅನುಕೂಲ ಆಗುವಂಥ ಒಂದು ಕಿಟ್ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೆವು. ಅದು ಇಡೀ ಒಂದು ನನ್ನ ಲೋಕಸಭಾ ಮತದಾರ ಸಂಘದಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 4,500 ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಅವರಿಗೆ ಆ ಕಿಟ್ ಅನುಕೂಲ. ಆ ಕಿಟ್ಟದಲ್ಲಿ ಒಂದು ಥರ್ಮಾಮೀಟರ್, ಒಂದು ಆಕ್ಸಿಮೀಟರ್ ಮತ್ತು ಒಂದು ಸ್ಯಾನಿಟೈಸರ್ ಮತ್ತು 5 ಮಾಸ್ಕ್, ಈ ಪ್ರಕಾರವಾಗಿ ನಿಮಗೆ ಅನುಕೂಲ ಆಗಲಿ ಮತ್ತು ನೀವು ಚೆಕ್ ಮಾಡಲು ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ. ಯಾಕಂದರೆ ಬಹುತೇಕ ಎಲ್ಲರೂ ಊರೆಲ್ಲ ಮಾಡಂದ್ರೆ ಎಲ್ಲಗೂ ಸಾಧ್ಯ ಇಲ್ಲ. ಇವತ್ತು ಸುಮಾರು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತ 1,000 ಜನ ಅಷ್ಟೇ ನಿಮಗೆ ಸೀಮಿತ ಬರ್ತದೆ. ಮತ್ತೊಂದು 100-200 ಮನೆಗಳು ಬರ್ಬೋದು. ಇವತ್ತು ಕೊಟ್ಟ ನಂತರ 2 ದಿವಸದಲ್ಲಿ ಪ್ರತಿ ಊರು ಎಲ್ಲ ಚೆಕ್ ಆಗ್ಬೋದು. ಆ ಸ್ಯಾನಿಟೈ ಆ ಆಕ್ಸಿಮೀಟರ್ ಮತ್ತು ಥರ್ಮಾಮೀಟರ್ಗೋಸ್ಕರ ನೀವು ಚೆಕ್ ಮಾಡಿದ ನಂತರ ಏನಾದರೂ ಅವರ ಒಂದು ಏರುಪೇರು ಆರೋಗ್ಯದಲ್ಲಿ ಕಂಡು ಬಂದ್ರೆ ಅಥವಾ ಸಿಂಪ್ಟಮ್ಸ್ ಕಂಡು ಬಂದ್ರೆ ಅದಕ್ಕೆ ಐಸೋಲೇಷನ್ ಕಿಟ್ ಅದಕ್ಕೂ ಟ್ಯಾಬ್ಲೆಟ್ ಕಿಟ್ ಕೂಡ ನಾವು ತಯಾರು ಮಾಡಿದ್ದೀವಿ. ಆ ಟ್ಯಾಬ್ಲೆಟನ್ನು ಓದಿ ಕೊಟ್ಟರೆ ಅಲ್ಲೇದಲ್ಲೇ ಕಮ್ಮಿ ಆಗುವಂಥ ಸ್ಥಿತಿ. ಯಾವುದೇ ಥರ ಹೊರಗೆ ಒಂದು ಆಕ್ಸಿಜನ್ ಬೆಡ್ ಆಗಲಿ ಅಥವಾ ಒಂದು ನಮ್ಮ ವೆಂಟಿಲೇಟರ್ಗೆ ಹೋಗುವಂಥ ಪರಿಸ್ಥಿತಿ ಬರೋದಿಲ್ಲ. ಅಲ್ಲೇದಲ್ಲೇ ಆರಾಮಾಗಲಿ ಮತ್ತು ಯಾರು ಜನ ಮನೆಯಲ್ಲಿ ಕೊರೋನಾ ಬಂದರೆ ಕೂಡ ಅಥವಾ ಒಂದು ಅದರ ಸಿಂಪ್ಟಮ್ಸ್ ಬಂದರೆ ಕೂಡ ಹೊರಗೆ ಬಂದು ತೋರಿಸಂಗಿಲ್ಲ. ಅಂಥವ್ರಿಗೆ ತಾವು ಕಂಡು ಹಿಡಿದು ಅಲ್ಲಿ ಈ ಐಸೋಲೇಷನ್ ಕಿಟ್ಗಳನ್ನು ಕೊಡಬೇಕಂತ ನಾನು ವಿನಂತಿ ಮಾಡ್ತೇನೆ. ಆದ ಕಾರಣ ಇದು ಭಾಳ ಒಂದು ಉಪಯೋಗ. ಈಗಾಗಲೇ ನಮ್ಮ ಜಿಲ್ಲೆ ಚಾರಿಟಿ ಫೌಂಡೇಶನ್ ಮತ್ತು ಸಂಘ ಸಂಸ್ಥೆ ಮುಖಾಂತರ ಮತ್ತು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಮತ್ತು ಆರೋಗ್ಯ ಇಲಾಖೆ ಎಲ್ಲರೂ ಸೇರಿ ಸುಮಾರು 8 ಕೋವಿಡ್ ಕೇರ್ ಸೆಂಟರ್ಗಳನ್ನು ತೆಗೆದಿದೆ. ಕೋವಿಡ್ ಕೇರ್ ಸೆಂಟರ್ ಅಂದರೆ ಕೇರ್ ಸೆಂಟರ್ ಅಷ್ಟೇ ಅಲ್ಲ, ಅವು ಸರ್ವಸಾಧಾರಣ ಅವು ಹಾಸ್ಪಿಟ್ಲ್ಗಳೇ ಇದಾವೆ. ಮತ್ತು ಈಗಾಗಲೇ ನಿಂಪಾಣಿಯಲ್ಲಿ ಪ್ರಾರಂಭ ಆದ ಅದು ಬರೀ ನಿಂಪಾಣಿಗೆ ಸೀಮಿತ ಇಲ್ಲ, ಬಹುತೇಕ ಇಲ್ಲಿ ಸದಲ್ಗಾ ಇರ್ಬೋದು ಅಥವಾ ಎಕ್ಸಾಂಬ ಇರ್ಬೋದು ಅಥವಾ ಅತ್ನಿ ಕಡೆ ಪೇಷಂಟ್ ಕೂಡ ಇದಾವೆ. ಆ ಕಡೆ ಹುಕ್ಕೇರಿ ಮಠ ಪೇಷಂಟ್ಸ್ ಕೂಡ ಇದಾವೆ. ಈ ಕಡೆ ಇವನ್ ಕೆಲವೊಂದು ಮಹಾರಾಷ್ಟ್ರದ ಕೂಡ ಪೇಷಂಟ್ ಬಂದ. ಹಿಂಗೆ ಎಲ್ಲರಿಗೆ ಸೇರಿ ಉಚಿತವಾದ ಸೇವೆಯನ್ನು ಅಂದರೆ ಇವತ್ತು ರೆಮ್ಡಿಸಿವಿರ್ ಇಂಜೆಕ್ಷನ್ ಇರ್ಬೋದು, ಸರ್ಕಾರಿ ಬರ್ತಕ್ಕಂಥ ಎಲ್ಲ ಔಷಧೋಪಚಾರ ಇರ್ಬೋದು ಮತ್ತು ಊಟದ ವ್ಯವಸ್ಥೆ ಎಲ್ಲ ಕೂಡ ಫ್ರೀಯಾಗಿ ಮಾಡುವಂಥ ಒಂದು ಕೆಲಸ ಯಾರೂ ಜನರು ಅನಿಸಬಾರ್ದು. ಅವ್ರ ಜೊತೆಗೆ ನಾವೆಲ್ಲರೂ ಸೇರಿ ಇದೇವು ಅಂತ ಹೇಳಿ ಇವತ್ತು ಆ ಕಿಟ್ಗಳನ್ನ ತಯಾರು ಮಾಡಿದೆ. ಆ ಕಿಟ್ ಒಂದು ಕೂಡ ಈ ಪ್ರಕಾರ ಕಿಟ್ ಅದೇವು, ಒಂದು ಆಕ್ಸಿಮೀಟರ್, ಒಂದು ಥರ್ಮಾಮೀಟರ್ ಮತ್ತು ಸ್ಯಾನಿಟೈಸರ್ ಮತ್ತು ಇದು ಮಾಸ್ಕ್, 5 ಮಾಸ್ಕ್. ಈ ಪ್ರಕಾರವಾದ ಇದು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಪ್ರತಿಯೊಂದು ಊರಲ್ಲಿ ಅವ್ರ ಕೈಯಲ್ಲಿರ್ತದೆ. ನೀವು ಆಕ್ಸಿಮೀಟರ್ ಒಂದು ತೊಗೊಂಡು ಚೆಕ್ ಮಾಡಿದ ನಂತರ ಅಲ್ಲಿ ಏನಾದರೂ ಸಿನ್ನಿತ್ ಕಂಡು ಬಂದರೆ ಅದಕ್ಕೊಂದು ಔಷಧ ಕಿಟ್ಟನ್ನು ತಯಾರು ಮಾಡಿದೆ. ಆ ಔಷಧ ಕಿಟ್ ಯಾವ ಪ್ರಕಾರ ತೊಗೊಳ್ಬೇಕು ಏನು ತಗೋ ಹಿಂದಿನ ಬಗಲ ಅದರಲ್ಲಿ ಒಂದು ಎಲ್ಲ ಕೂಡ ಮರಾಠಿ ಕನ್ನಡದಲ್ಲಿ ಎಲ್ಲ ತಿಳಿಯದಂತೆ ಅದನ್ನು ಯಾವ ಔಷಧ ಯಾವಾಗ ತೊಗೊಳ್ಬೇಕು ಅದರ ಸೂಚನೆ ಕೂಡ ಇಲ್ಲಿ ಕೊಡಲಾಗಿದೆ. ಇದು ಇಲ್ಲೇ ನಮ್ಮ ಬ್ಯಾಂಕ್ನಲ್ಲಿರ್ಬೋದು ಅಥವಾ ನಮ್ಮ ಎಲ್ಲ ಒಂದು ಗೌರವಾನ್ವಿತ ಸದಸ್ಯರ ಕಡೆ ಇರ್ತಾವೆ. ಈಗ ತಾವು ಎಲ್ಲರೇ ಯಾವ ಮನೆ ಹಂಗೆ ಆಗ್ಯದಂತ ಹೇಳಿರಂದ್ರೆ ಇದನ್ನು ಮನೆಗೆ ಮುಟ್ಟಿಸುವಂಥ ಕಾರ್ಯ ನೀವರೇ ಮಾಡಬೇಕು ಅಥವಾ ನಮ್ಮ ಕಾರ್ಯಕರ್ತರೇ ಮಾಡ್ತಾರೆ. ಇದನ್ನು ಮಾಡಿದ ನಂತರ ಸದಲ್ಗಾ ಕೊರೋನಾ ಮುಕ್ತ ಆಗುವಲ್ಲಿ ಬಹುತೇಕ ಸಂಶಯ ಇಲ್ಲಿಸ್ತದೆ. ಯಾಕಂದರೆ ಆ ಪ್ರಕಾರ ಮಾಡಿದ್ರೆ ಇವತ್ತು ಕೊರೋನಾ ಎಲ್ಲೇ ಹಬ್ಬದಂತೆ. ಯಾಕಂದ್ರೆ ಮನೆಯಾಗೆ ಬಂದಿರ್ತದೆ, ಒಬ್ರಿಗೆ ಬಂದಂತರ ಅವರು ಮೈ ಮ್ಯಾಗ ತೆಗೆದ್ರೆ ಅಲ್ಲೇ ಮನೆ ಮಂದಿಗೆಲ್ಲ ಬರ್ತದೆ, ನಂತರ ಓಣ್ಯಾಗ ಬರ್ತದೆ, ಈ ಪ್ರಕಾರ ಬರ್ತದೆ. ಇದು ಆಗಬಾರ್ದು. ಸದಲ್ಗಾ ಕೊರೋನಾ ಮುಕ್ತ ಆಗಲಿ ತಿಳ್ಬೋದು. ಈ ಒಂದು ನಾವು ಯೋಜನೆಯನ್ನು ಕೈಗೊಂಡಿದ್ದೆವು. ಆದ ಕಾರಣ ಇದನ್ನು ಆಕ್ಸಿಮೀಟ್ರ್ ಇರ್ಬೋದು ಇದಿರ್ಬೋದು ಇದನ್ನು ತೊಗೊಂಡು ತಾವು ಒಳ್ಳೆ ರೀತಿಯಿಂದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಂಡು 4 ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ರಾಜು, ಅಮೃತ್ ಸಮ್ಮನ್ನವರ್, ಬಿಜೆಪಿ ಯುವ ಮುಖಂಡ ಹಾಗೂ ಪುರಸಭಾ ಸದಸ್ಯ ಆನಂದ್ ಪಾಟೀಲ್, ಪ್ರಶಾಂತ್ ಕರಂಗಳೆ, ಬಸವರಾಜ್ ಹನಬರ್, ಕೇತನ್ ಪಾಟೀಲ್, ಸುನೀಲ್ ನಂದೆ, ಅನಿರುದ್ ಪಾಟೀಲ್, ಹೇಮಂತ್ ಸಿಂಗೆ, ದರ್ಯಪ್ಪ ಹವಾಲ್ದಾರ್, ತಾತ್ಯಾಸಾಬ್ ನಿಡುಗುಂದೆ, ಪಾಳಗೌಡ ಪಾಟೀಲ್, ಉಮೇಶ್ ನವಲೆ, ವಿನೋದ್ ಕಾಂಬಳೆ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು.